ವಿಶ್ವ ಹೃದಯ ದಿನದ ಅಂಗವಾಗಿ ಉಡುಪಿಯ ಆದರ್ಶ ಆಸ್ಪತ್ರೆಯ ವತಿಯಿಂದ ಉಚಿತ ಹೃದ್ರೋಗ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಉದ್ಘಾಟಿಸಿದರು. ಇನ್ನು ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ನ ನಾಯಕ ಪ್ರಸಾದ್ ರಾಜ್ ಕಾಂಚನ್ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ಒಂದು ಶಿಬಿರದ ನೇತೃತ್ವವನ್ನು ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶ್ರೀಕಾಂತ್ ಕೃಷ್ಣ ಮತ್ತು ಡಾಕ್ಟರ್ ವಿಶುಕುಮಾರ್ ಬಿ ಅವರು ವಹಿಸಿದರು. ಇನ್ನು ಭಾಗವಹಿಸುವ ರೋಗಿಗಳಿಗೆ ಉಚಿತ ರಕ್ತದ ಸಕ್ಕರೆ, ರಕ್ತದ ಕೊಬ್ಬಿನಾಂಶ ಮತ್ತು ECG ತಪಾಸಣೆಯನ್ನು ಕೂಡ ಮಾಡಲಾಯಿತು. ಇನ್ನು ಅಗತ್ಯವಿದ್ದವರಿಗೆ ಹೃದಯದ ಸ್ಕ್ಯಾನಿಂಗ್ ಮತ್ತು TMT ಪರೀಕ್ಷೆಯನ್ನು ಕೂಡ ಉಚಿತವಾಗಿ ಮಾಡಲಾಯಿತು. ಹೆಚ್ಚಿನ ಚಿಕಿತ್ಸೆಯ ಅಗತ್ಯವಿರುವವರಿಗೆ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ ತಪಾಸಣೆಯನ್ನು ರಿಯಾಯಿತಿ ದರದಲ್ಲಿ ನೀಡಲಾಯಿತು. ಶಿಬಿರದಲ್ಲಿ ಡಾಕ್ಟರ್ ಶ್ರೀಕಾಂತ್ ಕೃಷ್ಣ ಅವರು ಹೃದಯಾಘಾತ ಮತ್ತು ಅದರ ಚಿಕಿತ್ಸೆಯ ಕುರಿತು ತಪ್ಪು ಕಲ್ಪನೆಗಳ ಕುರಿತು ವಿಶ್ಲೇಷಣೆಯನ್ನು ನೀಡಿದರು. ಡಾಕ್ಟರ್ ವಿಶುಕುಮಾರ್ ಬಿ ಅವರು ಎದೆ ನೋವಿನ ಕಾರಣಗಳು ಮತ್ತು ತಪಾಸಣಾ ವಿಧಾನದ ಕುರಿತು ಕಾರ್ಯಾಗಾರವನ್ನು ನಡೆಸಿದರು. ಇನ್ನು ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾದ ಕ್ವಿಜ್ ಸ್ಪರ್ಧೆಯಲ್ಲಿ ವಿಜೇತರಿಗೆ ಸರ್ಟಿಫಿಕೇಟ್ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಆದರ್ಶ ಆಸ್ಪತ್ರೆಯ CEO ವಿಮಲಾ ಚಂದ್ರಶೇಖರ್ ಉಪಸ್ಥಿತರಿದ್ದರು. ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಗಿರಿಜಾ ಸುತನಿಗೆ ಗರಿಕೆಯ ಸಲ್ಲಿಸುವೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ತನಸುಭದ ಶಲ್ಪ ಜ್ಯೋತಿ ಜನಾರ್ದನ ದೀಪೋ ಹರತು ಪಾಪಂ. ಸುಹ ಮತ್ತು ಚಾಂದನಿ ಚಪ್ಪಾಳೆಯ ಮೂಲಕ ನಿಮಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ ಅನ್ನೋದ. ಸೊ ಆವಾಗ ಅವರಿಗೆ ಎಚ್ಚರ ಆಗ್ಲಿಲ್ಲ ಅಂತ ಆದ್ರೆ ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಬೇಕು. ಆಂಬ್ಯುಲೆನ್ಸ್ ನಂಬರ್ ನಮ್ದು 108. ಅದಕ್ಕೆ ಕಾಲ್ ಮಾಡಿ ನೆಕ್ಸ್ಟ್ ಪಲ್ಸ್ ನ ಚೆಕ್ ಮಾಡಬೇಕು. ಪಲ್ಸ್ ಚೆಕ್ ಮಾಡ್ತಾ ಮಾಡ್ತಾ ಉಸಿರಾಟವನ್ನು ಕೂಡ ಚೆಕ್ ಮಾಡಬೇಕು. ಸೊ ಇದನ್ನ 30 ಕಂಪ್ರೆಷನ್ ಆಯಿತು. ಸೊ ಅಗೇನ್ ಕಂಟಿನ್ಯೂ CPR. ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇನೆ, ಆದರೆ ಇಷ್ಟು ವರ್ಷಗಳಲ್ಲಿ ನಾನು ಗಮನಿಸಿದಂತೆ ಹೃದಯಾಘಾತ ಮೀರಿ ಇದನ್ನು ನುಂಗಿ ದೊಡ್ಡವಾಗಿ ಉಸಿರಾಡಿ ಆ ಹೃದಯಾಘಾತದಿಂದ ಮರಣ ಹೊಂದೋದ್ರಿಂದ ತಪ್ಪಿಸ್ಕೊಳ್ಳಿ ಈ ಥರ ಇದ್ದ. ಹಾಗಾಗಿ ಹೃದಯಾಘಾತದ ಬಗ್ಗೆ ಏನೇನು ತಪ್ಪು ಕಲ್ಪನೆಗಳಿದ್ದಾವೆ ಅದರಲ್ಲಿ ಮುಖ್ಯವಾದ ಒಂದು ಹತ್ತನ್ನು ನಾನು ಈ ಸಂದರ್ಭದಲ್ಲಿ ವಿವರಿಸಲಿಕ್ಕೆ ಬಯಸ್ತೇನೆ. ಸೊ ಒಂದು ರೋಗಿ ಹೇಳ್ತಾನೆ, ನಾನು ಪ್ಯೂರ್ ವೆಜಿಟೇರಿಯನ್, ದಿವಸ 3 ಕಿಲೋಮೀಟರ್ ವಾಕ್ ಮಾಡ್ತೇನೆ, ಆದ್ರೆ ನನಗೆ ಹೃದಯಾಘಾತ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಅನ್ಕೊಂಡಿದ್ದೇನೆ, ನನಗೆ ಹೇಗೆ ಹೃದಯಾಘಾತ ಬಂತು ಈ ತರ ಹೇಳ್ತಾರೆ. ಇದರಲ್ಲಿ ನೀವು ಅಂಕಿಅಂಶಗಳನ್ನು ಗಮನಿಸುವುದಾದ್ರೆ 20% ಭಾರತದಲ್ಲಿ ಹೃದಯಾಘಾತಗಳು ಆಗುವುದೇ 40% ಕೆಳಗಡೆ. ಪಾಶ್ಚಾತ್ಯ ದೇಶಗಳಿಗೆ ಹೋಲಿಸುವುದಾದ್ರೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಎಷ್ಟು ಪ್ರಾಯದಲ್ಲಿ ಆಗ್ತದೆ ಅದಕ್ಕಿಂತ 1 ದಶಕ ಮೊದಲೇ, ಅಂದ್ರೆ 10 ವರ್ಷಗಳ ಮೊದಲೇ ನಮ್ಮ ಭಾರತೀಯ ರೋಗಿಗಳಲ್ಲಿ ಹೃದಯಾಘಾತ ನೋಡಲಿಕ್ಕೆ ಸಿಗ್ತದೆ. ಸೊ ಇದರಲ್ಲಿ ನೀವು ಪ್ಯೂರ್ ವೆಜಿಟೇರಿಯನ್, ನಾನು ಯಂಗ್ ಅಂತ ಹೇಳಿದ್ರೆ ಕೆಲವರು 40ಕ್ಕಿಂತ ಕೆಳಗಡೆ ಪ್ರಾಯ ಅವರು ಅಟ್ಲೀಸ್ಟ್ 15-20 ಜನ ಟೆಸ್ಟ್ ಆಗ್ತಾ ಇದ್ರು. ಈಗ ಒಂದು ಇದು ಮಾಡಬೇಕು, ಎಲ್ಲರೂ ಒಂದು ಕೊಟ್ಟು ಕೂರಿಸ್ಬೇಕು, ಅವ್ರ ಬಗ್ಗೆ ಹೃದಯದ ಬಗ್ಗೆ ಮಾಹಿತಿ ಕೊಡಬೇಕು. ನಮ್ಮ ಇಬ್ಬರು ಕಾರ್ಯದಲ್ಲಿ ಎಷ್ಟು ದಿವಸಕ್ಕೊಮ್ಮೆ ಬರಬೇಕು, ನಾವು ಈ ಹಾರ್ಟ್ ಅಟ್ಯಾಕ್ ನ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಒಂದು ಕಾರ್ಯಕ್ರಮಗಳಲ್ಲ ಕಾರ್ಯಕ್ರಮ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಕಾಯಿಲೆಗಳನ್ನು ಬರುವಂಥದ್ದನ್ನು ಒಂದು ಪ್ರಿವೆನ್ಷನ್ ಮಾಡಲಿಕ್ಕೋಸ್ಕರ ಯಾವ ರೀತಿ ಒಂದು ಜನರಿಗೆ ಕಾರ್ಯಕ್ರಮ ನಿಯೋಜಿಸಬೇಕು, ಅವರಿಗೆ ಯಾವ ರೀತಿ ಕಾಯಿಲೆ ಬಗ್ಗೆ ಒಂದು ವಿಷಯವನ್ನು ಕೊಡಬೇಕು, ಅವರಿಗೆ ತಿಳುವಳಿಕೆಯನ್ನು ಕೊಡಬೇಕು ಅಂತ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಇದು ವರ್ಷಕ್ಕೆ ಕನಿಷ್ಠ ಪಕ್ಷ ಒಂದು 8 ಕಾರ್ಯಕ್ರಮ ಇರ್ತದೆ. ಅದೇ ರೀತಿ ಹಳ್ಳಿಯಲ್ಲಿ ಹೋಗಿ ಕೂಡ ನಾವು ಆದರ್ಶ ಆಸ್ಪತ್ರೆಯಿಂದ ಕ್ಯಾಂಪ್ಗಳನ್ನು ಮಾಡಿ, ಆ ಕ್ಯಾಂಪ್ಗಳ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದ ಪಬ್ಲಿಕ್. ಈ ಅವೇರ್ನೆಸ್ ಇಲ್ಲದೆ ಇದ್ರೆ ತುಂಬ ಕಷ್ಟ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಒಂದು ಪೇಷಂಟ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು, ಯಾವ ರೀತಿ ನಾವು ಮುಂದುವರಿಬೇಕು ಅಂತ ಹೇಳಿದ್ರೆ
ಇಸ್ ಮೇನ್ಲಿ ಬಿಕಾಸ್ ಆಫ್ ದಿ ವಾಟ್ ದ ಡಾಕ್ಟರ್ಸ್ ಆರ್ ಗಿವಿಂಗ್ ಅಗೇನ್ಸ್ಟ್ ಫಾರ್ ದೇಮ್ ರಿಗಾರ್ಡಿಂಗ್ ದ ಡಿಸೀಸಸ್. ಅದು ತುಂಬ ಇಂಪಾರ್ಟೆಂಟ್. ಹೇಳಬೇಕು ಅಂತ ಹೇಳಿದರೆ ಈಗ ನಾವು ಎಸ್ಪೆಷಲಿ ಏಷ್ಯನ್ ಕಂಟ್ರೀಸ್ ಅದರಲ್ಲೂ ಕೂಡ ಇಂಡಿಯಾ ದೇಶದಲ್ಲಿ ನಾವು ವಿ ಆರ್ ಇನ್ ದ ಝೋನ್ ಆಫ್ ಟ್ರಾನ್ಸಿಷನ್. ಟ್ರಾನ್ಸಿಷನ್ ಅಂತ ಹೇಳಿದ್ರೆ ಒಂದು ಈ ಕಡೆ ಇಲ್ಲ ಈ ಕಡೆ ಇಲ್ಲ ಒಂದು ಸ್ಥಿತಿಲಿ ಇದ್ದೇವೆ. ನಾವು ವೆಸ್ಟರ್ನ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದರೆ ಅಲ್ಲಿ ಇನ್ಫೆಕ್ಷಿಯಸ್ ಡಿಸೀಸಸ್ ಅಂದರೆ ನಾವೇ ಸಾಂಕ್ರಾಮಿಕ ಕಾಯಿಲೆಗಳು ಏನಿದೆ ಸಾಂಕ್ರಾಮಿಕ ಕಾಯಿಲೆಗಳು ತುಂಬ ಕಡಿಮೆ ಇದೆ. ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂದರೆ ನಾನ್ ಕಮ್ಯುನಿಕಬಲ್ ಅಸಂಕ್ರಾಮಿಕ ಕಾಯಿಲೆಗಳು ಅಂದರೆ ಮೆಟಬಾಲಿಕ್ ಡಿಸೀಸಸ್ ಅಂದ್ರೆ ಆ ಥರ ಕಾಯಿಲೆಗಳು ಅಲ್ಲಿ ಜಾಸ್ತಿ ಇದೆ. ನಮ್ಮ ಇಂಡಿಯಾದಲ್ಲಿ ನಮ್ಮ ದುರದೃಷ್ಟವಶಾತ್ ಎರಡು ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಕಾಯಿಲೆ ಅಂತ ಹೇಳಿದ್ರೆ ಸಾಂಕ್ರಾಮಿಕ ಕಾಯಿಲೆಗಳು, ಡೆಂಗ್ಯೂ ಸೀಸನಲ್ಲಿ ಡೆಂಗ್ಯೂಯಿಂದ ಡೆತ್ ಆಗೋದು, ಇಲಿ ಜ್ವರದಲ್ಲಿ ಇಲಿ ಜ್ವರದ ಬರೋದು, ಮಲೇರಿಯಾ ಬರೋದು ಅಥವಾ ಕಾಲರ ಔಟ್ಬ್ರೇಕ್ ಆಗೋದು, ಇದೆಲ್ಲ ಸಾಂಕ್ರಾಮಿಕ ಕಾಯಿಲೆಗಳು. ಈ ಸಾಂಕ್ರಾಮಿಕ ಕಾಯಿಲೆಗಳ ಸಂದಿಗ್ಧತೆಯಲ್ಲಿ ನಾವಿದ್ದೇವೆ. ಆದರೂ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಈ ಸಾಂಕ್ರಾಮಿಕ ಕಾಯಿಲೆಗಳನ್ನು ಪ್ರಿವೆನ್ಷನ್ ಮಾಡಲಿಕ್ಕೆ ನಾವು ಆಗ್ತಾ ಇಲ್ಲ ಅಥವಾ ಅದನ್ನು ಪ್ರಯತ್ನ ಮಾಡ್ತಾರೆ. ಬಟ್ಟು ಮುಂದೆ ಕಂಪೇರ್ ಮಾಡಿದರೆ ಇಟ್ ಟೇಕ್ ಟು ದಿ ಬ್ಯಾಗ್ ಅದಕ್ಕೆ ಕಂಪೇರ್ ಮಾಡಿದರೆ ಆ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಈಗ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೇವೆ. ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಒಬ್ಬರಿಗೊಬ್ಬರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ ಅಥವಾ ಜೀವನ ಶೈಲಿ. ಮಗಳು ನನಗೆ ಫೋನ್ ಮಾಡಿದ್ರು ಮನೆಯಿಂದ, ದೊಡ್ಡನಿಗೆ ಸ್ವಲ್ಪ ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ, ಅಪ್ಪ ಎಲ್ಲಿದ್ದೀರಾ ಅಂತ. ನನ್ನ ಹೆಂಡತಿ ಕೂಡ ಹೊರದೇಶದಲ್ಲಿದ್ದು. ಸೊ ನನಗೆ ಇಮಿಡಿಯೇಟ್ ನೆನಪಾದದ್ದೇ ಡಾಕ್ಟರ್ ಚಂದ್ರಶೇಖರ್. ಯಾಕೆ ನಾನು ಡಾಕ್ಟರ್ ಚಂದ್ರಶೇಖರ್ ಅನ್ನು ಸ್ಮರಿಸಿಕೊಂಡಿದ್ದೆ ಅಂದರೆ, ಡಾಕ್ಟರ್ ಚಂದ್ರಶೇಖರ್ ಇಂಥ ಅವೇರ್ನೆಸ್ ಪ್ರೋಗ್ರಾಮನ್ನು ಸಾಕಷ್ಟು ಜನರಿಗೆ ಕೊಡೋದ್ರಿಂದ ಡಾಕ್ಟರ್ ಚಂದ್ರಶೇಖರ್ ಉಡುಪಿ ಜಿಲ್ಲೆಯ ಜನರ ತಲೆಯಲ್ಲಿ ಇವತ್ತು ಕೂತ್ಕೊಂಡಿದ್ದಾರೆ. ಇದೆಲ್ಲ ಸಾಧ್ಯ ಆದದ್ದು ಡಾಕ್ಟರ್ ಚಂದ್ರಶೇಖರ್ನ ನಿಷ್ಠಾವಂತ ವೈದ್ಯಕೀಯ ಕೊಡುಗೆ ತಮ್ಮ ಉಡುಪಿ ಜಿಲ್ಲೆಗೆ ಇದ್ದದ್ರಿಂದ ಮಾತ್ರ. ಒಬ್ಬ ಡಾಕ್ಟರ್ ಆಗಿ ಏನು ಮಾಡಬೇಕು? ನನ್ನ ಕುಟುಂಬದಲ್ಲೂ ಕೂಡ ಡಾಕ್ಟರ್ಸ್ ಇದ್ದಾರೆ. ಒಬ್ಬ ಡಾಕ್ಟರ್ ಆಗಿ ಏನು ಮಾಡಬೇಕು ಅಂತ ಚಂದ್ರಶೇಖರ್ ಹ್ಯಾಸ್ ಸೆಟ್ ಅನ್ ಎಕ್ಸಾಂಪಲ್ ಫಾರ್ ಅ ಪೀಪಲ್ ಆಫ್ ಅವರ್ ಡಿಸ್ಟ್ರಿಕ್ಟ್. ಹ್ಯಾಸ್ ಸೆಟ್ ಅನ್ ಎಕ್ಸಾಂಪಲ್. ನಮ್ಮ ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆ ಸಾಕಷ್ಟು ವೈದ್ಯಕೀಯ ವೃತ್ತಿಯಲ್ಲಿ, ವೈದ್ಯಕೀಯ ಸರ್ವಿಸ್ ಅಲ್ಲಿ ಮುಂದಿರೋದು. ದೇಶದಲ್ಲಿ ಎಲ್ಲಿ ನೋಡಿದರೆ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆ ವೈದ್ಯಕೀಯ ದೃಷ್ಟಿಯಲ್ಲಿ ನೋಡಿದರೆ ವಿ ಆರ್ ಅನ್ ಅಡ್ವಾನ್ಸ್ಡ್ ಡಿಸ್ಟ್ರಿಕ್ಟ್. ಬಟ್ ಇದು ಹೇಗೆ ಬಂತು ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕಂತದ ವಿಷಯ. ಡಾಕ್ಟರ್ ಚಂದ್ರಶೇಖರ್ ನಂತರ ಸಾಕಷ್ಟು ವೈದ್ಯರು ನಮ್ಮ ಜಿಲ್ಲೆಯಲ್ಲಿ ಸರ್ವಿಸ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡಿದ್ರಿಂದ ಮಾತ್ರ ನಮ್ಮ ಜಿಲ್ಲೆಗೆ ಅವರು ದೊಡ್ಡ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದಾರೆ. ಹಾರ್ಟ್ ಡಿಸೀಸ್ ಜೀವನದ ಶೈಲಿಯಲ್ಲಿ ಹೇಗೆ ಹೃದಯಕ್ಕೆ ಆಘಾತ ಆಗ್ತದೆ ಅಂತ ಡಾಕ್ಟರ್ ಚಂದ್ರಶೇಖರ್ ಒಳ್ಳೆ ರೀತಿಯಲ್ಲಿ ನಮಗೆ ಇವತ್ತು ಅವರ ಪ್ರಸ್ತಾವನೆಯಲ್ಲಿ ಹೇಳಿದ್ದಾರೆ. ನನಗೆ ಗೊತ್ತಿದ್ದ ಪ್ರಕಾರ, ನಾನು ಸ್ಟಡಿ ಮಾಡಿದ ಪ್ರಕಾರ, ದೇಶದಲ್ಲಿ ಯಾರೆಲ್ಲ ಸಾಯ್ತಾರೆ ಅದರ 28% ಹಾರ್ಟ್ ಅಟ್ಯಾಕ್ ಅಲ್ಲಿ ಸಾಯ್ತಾ ಇದ್ದಾರೆ. ದೇಶದಲ್ಲಿ ಯಾರೆಲ್ಲ ನಾವು ಇವತ್ತು ಡೆತ್ ಆಗ್ತಾರೆ ಅದರ 28% ಹಾರ್ಟ್ ಅಟ್ಯಾಕ್ ಅಲ್ಲಿ ಡೆತ್ ಆಗ್ತದೆ. ಅದು 45-60 ವರ್ಷಕ್ಕಿಂತ ಮೊದಲು ಯಾರೆಲ್ಲ ಸಾಯ್ತಾರೆ ಅದು ರೇಷ್ಯೋ ಇನ್ನೂ ಕೂಡ ಜಾಸ್ತಿ. ಅದು ರೇಷ 45% ಜನರು ಅಷ್ಟು ಹಾರ್ಟ್ ಅಟ್ಯಾಕ್ ಅಲ್ಲಿ ಕೂಡ ಜಾಸ್ತಿ. ಇದಕ್ಕೆ ಯಾವ ಕಾರಣ ಅಂತ ಕೂಡ ಅವರು ಇವತ್ತು ಹೇಳಿದ್ರು. ನಾನು ನೋಡಿದ ಪ್ರಕಾರ, ನಮ್ಮ ದೇಶದಲ್ಲಿ ಹೈಜೀನ್ ಅಟ್ಮಾಸ್ಫಿಯರ್ ಸ್ವಲ್ಪ ಜಾಸ್ತಿ ಆದರೆ, ಅಂದರೆ ಗಲೀಜು ಮಾಡೋದು ಸ್ವಲ್ಪ ಜಾಸ್ತಿ ಆದರೆ, ಸ್ವಲ್ಪ ಕಡಿಮೆ ಆದರೆ, ಪ್ರಾಯಶಃ ಇಂಥ ರೋಗಕ್ಕೆ ಒಂದು ಪುಲಿಸ್ ಸ್ಟಾಪ್ ಹಾಕುವಂಥದ್ದು ಒಂದು ಸಾಧ್ಯತೆ ಇದೆಯಾ ಅಂತ ನನ್ನ ಆಲೋಚನೆ.